ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ ಕೆ ಡೇಸ್. ನಾವೆಲ್ಲ ಸಾಮಾನ್ಯವಾಗಿ ಯಾವ್ದಾದ್ರು ಸಂತೆಗಳನ್ನ ನೋಡಿರ್ತೀವಿ, ದನಗಳ ಸಂತೆ ಆಗಿರ್ಬೋದು, ತರಕಾರಿಗಳ ಸಂತೆ ಆಗಿರ್ಬೋದು, ಕಡಲೆಕಾಯಿ ಪರೀಕ್ಷೆ ಈ ತರ ಎಲ್ಲ ನೋಡಿರ್ತೀವಿ. ಆದ್ರೆ ಇನ್ನೊಂದರ ಸಂತೆನ ನೋಡ್ಬೋದು, ಅದ್ಯಾವ ಸಂತೆ ಅಂದ್ರೆ ಚಿತ್ರಕಲಾ ಸಂತೆ. ಇಲ್ಲೇನಪ್ಪ ಅಂತಂದ್ರೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಅಲ್ದೇನೆ ನಮ್ಮ ಅಕ್ಕಪಕ್ಕದ ರಾಜ್ಯದ ಎಲ್ಲಾ ಕಲಾವಿದರುಗಳು ಕೂಡ ಇಲ್ಲಿ ಬಂದು ತಮ್ಮ ಕಲಾಕೃತಿಗಳನ್ನ ಅಂದ್ರೆ ಚಿತ್ರವನ್ನ ಪ್ರದರ್ಶನ ಮಾಡ್ತಾರೆ. ಇಲ್ಲಿ ಬರೀ ಚಿತ್ರ ಪ್ರದರ್ಶನ ಮಾತ್ರ ಇರೋದಿಲ್ಲ, ನಿಮ್ಗೇನಾದ್ರೂ ಆ ಚಿತ್ರ ಆ ಪೇಂಟಿಂಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಆ ಪೇಂಟಿಂಗ್ನ ನೀವಿಲ್ಲಿ ಕೊಂಡ್ಕೊಂಡ್ಬೋದು. ಇಲ್ಲಿಗೆ ಒಂದು ಸಾಧಾರಣವಾಗಿ 1500 ಕಲಾವಿದರುಗಳು ಬರ್ತಾರೆ. ಅವರು ತಮ್ಮ ಕೈಯಿಂದ ಮಾಡಿದಂಥ ಪೇಂಟಿಂಗ್ ಆಗಿರ್ಬೋದು ಅದನ್ನು ಪ್ರದರ್ಶನ ಮಾಡೋದಲ್ಲದೆ ಇದನ್ನು ಮಾರಾಟಕ್ಕೆ ಕೂಡ ಅನುಕೂಲ ಮಾಡಿರ್ತಾರೆ. ಸೊ ನಿಮ್ಗೆ ಇಷ್ಟ ಆದರೆ ಇಲ್ಲಿ ಪೇಂಟಿಂಗ್ಗಳನ್ನ ತಗೊಳ್ಳಬಹುದು, ಅಥವಾ ಎಲ್ಲೆಲ್ಲಿಂದನೋ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲರೂ ಬಂದಿರ್ತಾರೆ. ಈ ಒಂದು ಚಿತ್ರಕಲಾ ಪರಿಷತ್ನವರು 1500 ರಿಂದ 1600 ತನಕ ಸ್ಟಾಲ್ಗಳನ್ನ ಹಾಕೋದಕ್ಕೆ ಅನುಭವ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ಒಬ್ಬೊಬ್ಬರು ಮಾಡಿರುವಂಥ ಪೇಂಟಿಂಗ್ ಕೂಡ ರಿಯಲಿಸ್ಟಿಕ್ ಆಗಿದೆ, ಹಾಗೆ ಹೊಸ ಹೊಸ ಪ್ರತಿಭೆಗಳು ಕೂಡ ಇಲ್ಲಿ ಬೆಳೆದು ಬರೋದಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಮುಂದೆ ಕಾಣಿಸ್ತಿರುವ ಈ ಒಂದು ಮೇಕ್ರಿ ರೋಡ್ನಲ್ಲಿ ಫುಲ್ ಇವತ್ತು ಚಿತ್ರಗಳದೇ ಸಂತೆ ನೋಡಿ. ಇಲ್ಲಿಂದ ಸ್ಟಾರ್ಟ್, ಎಲ್ಲಿ ನೋಡಿದ್ರು ಬರೀ ನಮಗೆ ಪೇಂಟಿಂಗ್ಸ್ ಪೇಂಟಿಂಗ್ಸ್ ಪೇಂಟಿಂಗ್ಸ್. ಇಲ್ಲಿಗೆ ಗಣಪತಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಗಣಪತಿ ಫೋಟೋನ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಮುಂದೆ ಎಲ್ಲ ಫೋಟೋಗಳು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಬಿಡಿಸಿದ್ದಾರೆ, ಹಾಗೆ ಇಲ್ಲಿ ಬಿಡಿಸಿರೋ ಡ್ರಾಯಿಂಗ್ ನೋಡಿ. ಇದು ಅಷ್ಟೇ, ಫೋಟೋ ತೆಗೆದಿರೋ ಒಂಥರ ಫೀಲ್ ಕೊಡುತ್ತೆ. ಕ್ಯಾನ್ವಾಸ್ ಮೇಲ್ಗಡೆ ಪೇಂಟ್ ಮಾಡಿರೋದು, ಆ ಲೈಟಿಂಗ್ಸ್ ಆಗಿರ್ಬೋದು, ಆ ಶೇಡ್ಸ್ ಆಗಿರ್ಬೋದು, ಎಷ್ಟು ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ. ಒಬ್ಬೊಬ್ಬ ಆರ್ಟಿಸ್ಟು ಅವ್ರದೇ ಆದ ಒಂದು ವೇ ಆಫ್ ಆರ್ಟ್ ಸ್ಟೈಲ್ ಇರುತ್ತೆ. ಇಲ್ಲಿ ನೋಡ್ತಿರೋದು ಲೈವ್ ಡ್ರೈವಿಂಗು, ಒಬ್ಬ ವ್ಯಕ್ತಿನ ಮುಂದ್ಗಡೆ ಕೂರಿಸ್ಕೊಂಡು ಅವ್ರ ಡ್ರಾಯಿಂಗ್ನ ಬಿಡಿಸ್ಕೊಡ್ತಾರೆ ಸ್ಪಾಟಲ್ಲೇ. ಇದನ್ನ ಯಾರಾದ್ರೂ ನೋಡಿದ್ರೆ ಇದನ್ನ ಡ್ರಾಯಿಂಗ್ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಇಲ್ಲ ಫೋಟೋ ತೆಗೆದು ಆ ಫೋಟೋನೇ ಇಲ್ಲಿ ಇಟ್ಟಿದ್ದಾರೆ ಅನ್ನೋ ಆ ಥರ ಫೀಲ್ ಕೊಡುತ್ತೆ, ಅಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ಒಂದೊಂದು ಲೈನ್ ಆಗಿರ್ಬೋದು, ಆ ಲೈಟಿಂಗ್ಸು, ಶೇಡ್ಸು. ಇಲ್ಲಿ ನೋಡಿ, ಈ ಪಂಚಿನಲ್ಲಿ ಒಂದೊಂದು ಗೆರೆ ಹಾಕಿದ್ದಾರಲ್ಲ, ಆ ಗೆರೆ ಅಂದರೆ ಆ ಪಂಚದ ದಾರ ಬರುತ್ತಲ್ಲ, ಆ ದಾರನ ಕೂಡ ಅಷ್ಟು ಡೀಟೇಲಾಗಿ ಬಿಡಿಸಿದ್ದಾರೆ. ಇದು ಡ್ರಾಯಿಂಗ್ ಅಂತಲೇ ಅನಿಸೋದಿಲ್ಲ. ಇದು ನೋಡಿ, ಇದು ಪೇಂಟಿಂಗ್ ಅಲ್ಲ, ವುಡ್ಡನ್ನ ಮಧ್ಯೆ ಮಧ್ಯೆ ಕಟ್ ಮಾಡಿ ಈ ಥರ ಶೇಪ್ ತಗೊಂಡು ಪಾಲಿಶ್ ಹಾಕಿರೋದು ಸಕ್ಕತ್ತಾಗಿದೆ. ಇಲ್ಲೆಲ್ಲ ಒಂದೇ ಆರ್ಟಿಸ್ಟ್ ಇರೋದು, ಇದೆಲ್ಲ ನಾರ್ಮಲಾಗಿ ವುಡ್ಗಳು ಬರುತ್ತಲ್ಲ ಬೇರೆ ಬೇರೆ ಶೇಡಿಂಗು, ಆ ಶೇಡಿಂಗ್ನ ವುಡ್ನನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಜೋಡಿಸ್ಕೊಂಡು ಹೋಗಿರೋದು, ಅದರಲ್ಲೇ ಒಂಥರ ಡ್ರಾಯಿಂಗ್ ಥರ ಮಾಡಿದ್ದಾರೆ. ಇದೊಂಥರ ಹೊಸ ಥರ ಡ್ರಾಯಿಂಗ್ ಅಂತಲೇ ಹೇಳ್ಬೋದು ಇಲ್ಲಿರೋದ್ರಲ್ಲಿ. ಇವಾಗ ನೋಡ್ತಿದ್ದೀರಲ್ಲ, ಅದಕ್ಕೆ ಚುಕ್ಕಿ ಆರ್ಟ್ ಅಂತಾರೆ. ಸೊ ಸಣ್ಣ ಚುಕ್ಕಿನ ಇಟ್ಕೊಂಡು ಹೋಗಿ ಅದರಲ್ಲಿ ಡ್ರಾಯಿಂಗ್ ಮಾಡಿರೋದು. ಇಲ್ಲಿ ಮುಂದೆ ಎಲ್ಲ ನೋಡ್ತಿದ್ದೀರಲ್ಲ, ಇವೆಲ್ಲದೂ ಅಷ್ಟೇ, ಸಣ್ಣ ಸಣ್ಣ ಚುಕ್ಕೆ ಇಟ್ಕೊಂಡು ಈ ಥರ ಡ್ರಾಯಿಂಗ್ ಮಾಡಿರೋದು. ಬಟ್ ಇದು ಮಾಡಬೇಕಾದ್ರೆ ತುಂಬ ಅಂದರೆ ತುಂಬಾ ಪೇಷನ್ಸ್ ಬೇಕು. ಇದುವರೆಗೂ ನಾನು ನೋಡಿರೋ ಡ್ರಾಯಿಂಗಲ್ಲಿ ಇದೊಂಥರ ಸಖತ್ತಾಗಿದೆ ಈ ಡ್ರಾಯಿಂಗು ನೋಡಿ. ಎಷ್ಟು ನೀಟಾಗಿ ಮಾಡ್ಕೊಂಡು ಹೋಗಿದ್ದೀರ ಅಂತಂದರೆ, ಇದನ್ನು ಯಾವುದೋ ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಂಡು ಫೋಟೋ ತೆಗೆದಿರೋ ಥರ ಇದೆ ನೋಡಿ. ಎಷ್ಟು ಆ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಆ ಡಿಸೈನ್ಸ್ ಆಗಿರ್ಬೋದು, ಆ ಶೇಡ್ಸ್ ಆಗಿರ್ಬೋದು, ಗೊತ್ತೇ ಆಗೋದಿಲ್ಲ. ಎಲ್ಲೋ ನಿಂತ್ಕೊಂಡು ನಿಜವಾಗ್ಲೂ ಫೋಟೋ ತೆಗೆದು ಅದನ್ನು ಇಲ್ಲಿ ತಗೊಬಂದು ಫ್ರೇಮ್ ಹಾಕಿಟ್ಟಿರೋ ಥರ ಇದೆ. ಹೀಗೆ ಆರ್ಟ್ಗಳ ಮಧ್ಯೆ ಇಲ್ಲೊಬ್ಬರು ಕ್ರಾಫ್ಟ್ ವರ್ಕ್ ಕೂಡ ಮಾಡಿದ್ರು. ಇದು ನೋಡಿ, ಮನೆಯಲ್ಲಿ ಶೋಕೇಸಲ್ಲೆಲ್ಲ ಇಡೋದಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ನೋಡೋದಕ್ಕೆ ಸಖತ್ತಾಗಿದೆ ಅನಿಸ್ತು, ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೊಬ್ಬರು ನೋಡಿ, ಇವರು ಕೇರಳದವರು ಅನಿಸುತ್ತೆ. ಆನೇನಾಗಿರ್ಬೋದು, ಈ ಒಂದು ಕಾಂತಾರ ಮೂವಿನಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ಸಖತ್ತಾಗಿ ಮಾಡಿದ್ದಾರೆ. ಈ ಆನೆ ಸೊಂಡಲ್ಲಿ ನೋಡಿ ಲೈನ್ಸ್ಗಳು ಏನು ಸಖತ್ತಾಗಿ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ಇಲ್ಲಿ ಹಿಂದ್ಗಡೆ ಕಾಣಿಸ್ತಿರೋದೆಲ್ಲ ಈ ಊರು ಮಾಡಿರೋವಂತಹ ಆರ್ಟ್ ವರ್ಕ್ಗಳು.
ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಮೆಟಲ್ ಶೀಟ್ ಮೇಲೆ ಡ್ರಾ ಮಾಡಿರೋದು. ಸೊ ಇದೊಂಥರ ಯುನಿಕ್ ಆಗಿದೆ. ಸೊ ಒಂದೇ ಪೇಂಟ್ನ ಯೂಸ್ ಮಾಡಿ ಅದರ ಒಳಗಡೆ ಮೆಟಲ್ನಲ್ಲಿ ಡ್ರಾ ಮಾಡ್ಕೊಂಡೋಗಿದ್ದಾರೆ. ಇದನ್ನು ನೋಡಿ, ಇದನ್ನು ಒಬ್ಬರು ಕೇರಳದ ಆರ್ಟಿಸ್ಟ್ ಮಾಡಿರೋದು. ಆ ಆನೆ ನೋಡಿ ಏನು ಸಕ್ಕತ್ತ ಮಾಡಿದ್ದಾರೆ ಇವರು. ಶೇ, ಒಬ್ಬೊಬ್ರುಗಿಂತ ಒಬ್ಬೊಬ್ರು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ನಿಜಾನು ಫೋಟೋ ತೆಗ್ದಿರೋದು ಅಥವಾ ನಿಜವಾಗ್ಲೂ ಡ್ರಾಯಿಂಗ್ ಮಾಡಿದಾರೋ ಅನ್ನೋಷ್ಟು ಕನ್ಫ್ಯೂಸ್ ಆಗಂಗಿದೆ ಫೋಟೋಗಳು. ನೋಡಿ ಹೆಂಗಿದೆ ಅಂತ ನೋಡಿ 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 ಏನು ಸಕ್ಕತ್ತಾಗಿ ಮಾಡ್ತಾರೆ ಅಂದರೆ, ಈ ಪೇಂಟಿಂಗ್ ಎಲ್ಲ ಮಾಡೋಕ್ಕೆ ಎಷ್ಟು ಪೇಷನ್ಸ್ ಬೇಕು ಅವರುಗಳಿಗೆ. ಇಲ್ಲೊಂದು ಗಣಪತಿ ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಕಲ್ಲಲ್ಲಿ ಕೆತ್ತಿದಂಗಿದೆ, ಸಕ್ಕತ್ತಾಗಿದೆಲ್ಲ. ಸೊ ಇಷ್ಟೋ ತನಕ ನಾವು ನೋಡಿರೋದೆಲ್ಲ ಪೇಂಟಿಂಗು, ಅಕ್ರಾಲಿಕ್ ಆಗಿರ್ಬೋದು, ಡ್ರಾಯಿಂಗು, ಕಲರ್ ಪೆನ್ಸಿಲ್ ಆಗಿರ್ಬೋದು, ಚಾರ್ಕೋಲ್ ಆಗಿರ್ಬೋದು. ಆದರೆ ಇಲ್ಲಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪೇಂಟಿಂಗ್ ಅಂತಲೇ ಹೇಳ್ಬೋದು. ಇದು ಪೇಂಟಿಂಗ್ ಅಲ್ಲ, ವುಡ್ ಆರ್ಟ್ ನೋಡಿ, ಇದನ್ನು ಪೈರೋಗ್ರಫಿ ಅಂತ ಕರೀತಾರೆ. ಹಂಗೆ ನೋಡ್ಕೊಂಬಿಡಿ ಈ ಕಡೆ. ಸೊ ವುಡ್ಡನ್ನ ಪೆನ್ಸಿಲ್ ಪೆನ್ನಲ್ಲಿ ಬರ್ನ್ ಮಾಡಿಬಿಟ್ಟು ಈ ಥರ ಮಾಡೋದು. ಈ ಒಂದು ಕಲೆಯನ್ನು ಮಾಡಿರುವಂತಹ ಒಬ್ಬ ಕಲಾವಿದನೇ ನಮ್ಮ ಹತ್ರ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ, ನನ್ನ ಹೆಸರು ಸತೀಶ್ ಬಾಬು ಅಂತ ಹೇಳ್ಬಿಟ್ಟು. ಯುನಿಕ್ ಆಗಿದೆ ಆರ್ಟು, ಬೇರೆ ಕಡೆ ಎಲ್ಲ ಈ ಚಿತ್ರಸಂತೆಯಲ್ಲಿ ಎಲ್ಲ ಅಕ್ರಾಲಿಕ್ ಪೇಂಟ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಆಮೇಲೆ ಚಾರ್ಕೋಲಿನ ಎಲ್ಲ ಆರ್ಟ್ ಮಾಡಿದ್ದೀರಿ, ಬಟ್ ನೀವೊಂಥರ ಡಿಫ್ರೆಂಟ್ ಆಗಿ ಮಾಡಿದ್ದೀರಾ. ಸೊ ಇದು ಈ ಆರ್ಟ್ ಬಗ್ಗೆ ಏನು ಹೇಳ್ತೀರಾ, ಇದು ಹೆಂಗೆ ಮಾಡೋದು ಈ ಆರ್ಟ್ನ ಅಂತ? ಅಂದರೆ ಆರ್ಟ್ ಮಾಡಬೇಕು ಅಂತಂದರೆ ಈಗ ಚಾರ್ಕೋಲ್, ನೀವೇ ಹೇಳಿದ್ರಲ್ಲ, ಚಾರ್ಕೋಲ್ ಬೇಕು, ವಾಟರ್ ಕಲರ್ ಬೇಕು, ಅಕ್ರಾಲಿಕ್ ಬೇಕು, ಆಯಿಲ್ ಕಲರ್ ಬೇಕು, ಹೌದಲ್ವಾ? ಬಟ್ ಇದರಲ್ಲಿ ನಾನು ಮಾಡ್ತಾ ಇರೋ ಪೇಂಟಿಂಗಲ್ಲಿ ಯಾವುದೇ ಕಲರ್ ಉಪಯೋಗಿಸ್ತಾ ಇಲ್ಲ, ಜಸ್ಟ್ ಫೈರ್ ಅಂದರೆ ಇದನ್ನು ಪೈರೋಗ್ರಫಿ ಅಂತ ಕರೀತಾರೆ. ಪೈರೋ ಅಂತ ಅಂದರೆ ಬೆಂಕಿ, ಗ್ರಫಿ ಅಂದರೆ ಬರೆಯೋದು ಅನ್ನೋದು. ನಾನು 19th century ಸ್ಟಾರ್ಟ್ ಆಗಿರೋದು. ಇದು ಯುರೋಪಿಯನ್ ಕಂಟ್ರೀಸಲ್ಲಿ ಜಾಸ್ತಿ ಇದೆ, ಅಂದರೆ ಸೌತ್ ಅಮೇರಿಕಾ, ಅರ್ಜೆಂಟೈನಾ, ಆ ಥರ ಬೇರೆ ಬೇರೆ ಕಂಟ್ರೀಸಲ್ಲಿ. ಸೊ ಇಂಡಿಯಾದಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಸುಮಾರು ಕಮ್ಮಿ, ಇನ್ನೂ ಇಲ್ಲಿ ಜಾಸ್ತಿ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಇದು ಉಟ್ಟು ಮೇಲೆ ಒಂದು ಟೂಲ್ ಇದೆ, ಅದನ್ನ ಕನೆಕ್ಟ್ ಮಾಡಿಕೊಂಡು ವಿತೌಟ್ ಕಲರ್ ಬರೆಯುವಂಥದ್ದು, ಡ್ರಾ ಮಾಡೋದು. ಪರ್ಟಿಕ್ಯುಲರ್ ಆದಂತ ವುಡ್ ಇದೆ, ಪೈನ್ ವುಡ್ ಅಂತ ಬರುತ್ತೆ. ಸೊ ಪೈನ್ ವುಡ್ ಇಲ್ಲಿ ಸಿಗಲ್ಲ, ಇಲ್ಲಿ ಸಿಗೋಂಥ ಮೆಟೀರಿಯಲ್ನ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಅಂದರೆ ಯುರೋಪಿಯನ್ ಆರ್ಟ್ ಆದರೂ ನಾನು ನಮ್ಮ ಇಂಡಿಯನ್ಗೆ ಮ್ಯಾಚ್ ಆಗೋದಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸಾಧಾರಣ ಇದು ಎಷ್ಟು ಹೊತ್ತು ಟೈಮ್ ತಗೊಳತ್ತೆ ಒಂದೊಂದು? ಅಂದರೆ ಈಗ ನಾರ್ಮಲಿ ಪೆನ್ಸಿಲ್ ಸ್ಕೆಚ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಸ್ಪೀಡಲ್ಲಿ ಅದನ್ನ ಮಾಡ್ಬೋದು, ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಏನು ಡಿಫ್ರೆನ್ಸ್ ಅಂತಂದ್ರೆ ಅದು ಬರ್ನ್ ಆಗೋವರೆಗೂ ನಾವು ಮುಂದೆ ಹೋಗೋಕ್ಕಾಗಲ್ಲ. ಸೊ ಎಷ್ಟು ನಿಧಾನವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟು ನಿಧಾನವಾಗಿ. ಅಂದರೆ ಈಗ ಲೈಟಾಗಿ ಬರ್ನ್ ಮಾಡ್ಬೇಕಂತಂದ್ರೆ ಅದನ್ನು ಒಳ್ಳೆ ಇದನ್ನು ಕಮ್ಮಿ ಇಟ್ಕೊಂಡ್ಬಿಟ್ಟು ಬಿಸಿ ಆಗೋ ಇದನ್ನು ಕಂಟ್ರೋಲ್ನ ಮಾಡಿಕೊಂಡು ಮಾಡ್ತೀವಿ. ಸ್ವಲ್ಪ ಡೆಪ್ತ್ ಜಾಸ್ತಿ ಬೇಕಂದ್ರೆ ಹೀಟ್ ಜಾಸ್ತಿ ಮಾಡಿಕೊಂಡು ಮಾಡ್ತೀವಿ. ಸೊ ಈ ಒಂದು ನನ್ನ ಕೈಲಿರುವಂಥ ಆರ್ಟ್ ನನಗೆ ಸುಮಾರು ಒಂದು 7-8 ಗಂಟೆಗಳನ್ನ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕನ್ಸುತ್ತೆ. ಅಕ್ರಾಲಿಕ್ ಆಗಲಿ ಪೆನ್ಸಿಲ್ ಆದರೆ ಮಾಡಿದ್ರೆ ಆಮೇಲೆ ಬೇಕಾದ್ರೆ ಎರೇಸ್ ಮಾಡಿ ಮಾಡ್ಬೋದು, ಬಟ್ ಇದು ಒಂದ್ಸತಿ ವುಡ್ ಬರ್ನ್ ಆಯಿತು ಅಂದರೆ ಕಂಪ್ಲೀಟ್ ಪಿಕ್ಚರ್ ಹಾಳಾದಂಗೆ. ಅದಕ್ಕೆ ತುಂಬ ತಾಳ್ಮೆ ಬೇಕು, ತುಂಬ ಡೆಡಿಕೇಶನ್ ಬೇಕಾಗುತ್ತೆ. ಇದು ಒಂದ್ಸರಿ ಬರ್ನ್ ಮಾಡಿ ಏನಾದರೂ ಡಾರ್ಕ್ ಆಯ್ತು ಅಂದ್ರೆ ಮತ್ತೆ ಲೈಟ್ ಮಾಡಕ್ ಬರೋದಿಲ್ಲ. ಸೊ ಅದಕ್ಕೆ ತುಂಬಾ ಎಚ್ಚರಿಕೆಯಿಂದ ಮಾಡುವಂತ ಆರ್ಟ್ ಇದು. ಇಲ್ಲಿ ಹಿಂದೆ ಕಾಣಿಸ್ತಿಲ್ಲ ಸರ್, ಇದೊಂದು ಎಲಿಫೆಂಟ್ ಇದು ಮಾಡಿದಿಲ್ಲ ನಿಮಗೆ, ಇದಕ್ಕೆ ಎಷ್ಟೊತ್ತು ತಗೊಂಡಿದೆ ಈ ಒಂದು ಆರ್ಟ್? ಸೊ ಇದಕ್ಕೆ ನಾನು ಸುಮಾರು ಒಂದು 20 ದಿವಸ ಸಮಯ ಕಳೆದಂಗಾಯ್ತು ಇದ್ರ ಮೇಲೇನೆ. ಯಾಕೆಂತಂದ್ರೆ ಅದರಲ್ಲಿರೋಂಥ ಸ್ಕಿನ್ ಟೆಕ್ಸ್ಚರು, ಆ ಫೋಲ್ಡಿಂಗ್ಸು, ಅದು ತುಂಬ ಟೈಮ್ ತಗೊಳ್ತು. ಸೊ ಅದರಿಂದ ಸುಮಾರು ಒಂದು 25 ದಿನಗಳ ಕಾಲ ನಾನು ಇದ್ರ ಮೇಲೆ ಕೆಲಸ ಮಾಡಿದೆ. ಎಷ್ಟು ವರ್ಷದಿಂದ ನೀವು ಇದನ್ನ? ಸುಮಾರು 7-8 ವರ್ಷದಿಂದ ನಾನು ಇದನ್ನ ಆನ್ಲೈನಲ್ಲಿ ಎಲ್ಲೋ ಹಿಂಗೆ ಸಿಕ್ತು ಹಿಂಗಿದೆ ಅಂತೇಳಿ. ಸೊ ಹಿಂಗೆ ಸ್ಟಡಿ ಮಾಡ್ಬೇಕಾರೆ, ಸೊ ನಾನು ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿದ್ದು ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಇದು ತುಂಬ ಕಡೆ ಇವಾಗ ಎಲ್ಲಿ ನೋಡಿದ್ರೆ ಬರೀ ಪೇಂಟಿಂಗ್ಗಳು ಬೇರೆ ಥರ ಇರುತ್ತೆ, ಬಟ್ ಇದೊಂಥರ ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆನೆದಾಗಿರಲಿ, ಮಗುದಾಗಿರಲಿ, ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಬೇರೆ ವುಡ್ಡಲ್ಲಿ ಮಾಡ್ದಂಗಿದೆ. ಇದೊಂಥರ ಹೊಸ ಎರ ಅಂತಲೇ ಹೇಳ್ಬೋದು ಪೇಂಟಿಂಗ್ ಇದಕ್ಕೆ. ಹೌದು. ನಿಮ್ಮ ಹತ್ರ ಯಾರಾದರೂ ಬೈ ಮಾಡೋರಿದ್ರೆ ಅವ್ರು ಹೆಂಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು? ಒಂದು ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಪೈರೋಗ್ರಫಿ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಪೈರೋಗ್ರಫಿ ಇಂಡಿಯಾದಲ್ಲಿ ನನಗೆ ಮೆಸೇಜ್ ಮಾಡಿದರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಅವ್ರಿಗೆ ಏನು ಸೈಜ್ ಬೇಕು, ಅವ್ರಿಗೆ ಕಸ್ಟಮೈಸ್ ಅಂದರೆ ಅವ್ರಿಗೆ ಪೋರ್ಟ್ರೇಟ್ಸ್ ಬೇಕು, ಇಂಥದ್ದೇ ಪೇಂಟಿಂಗ್ ಬೇಕು ಅಂದರೂ ಮಾಡಿಕೊಡ್ತೀನಿ. ಇಲ್ಲ ನನ್ನ ಹತ್ರ ಇರೋಂಥದ್ದು ಕೂಡ ಅಲ್ಲಿ ಆನ್ಲೈನಲ್ಲಿ ಇರುತ್ತೆ. ಸೊ ಅದನ್ನು ನನಗೆ ಮೆಸೇಜ್ ಮಾಡಿದ್ರು ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳ್ತೀನಿ. ನೋಡಿದಲ್ಲ ಫ್ರೆಂಡ್ಸ್, ಇದೊಂಥರ ಹೊಸ ಒಂದು ಆರ್ಟ್ನ ನಮ್ಮ ಇಂಡಿಯಾಕ್ಕೆ ಪರಿಚಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾದರೂ ಈ ಒಂದು ಪೇಂಟಿಂಗ್ಸ್ ಏನಾದರೂ ಇಷ್ಟ ಆದರೆ ನಾನು ಇನ್ಸ್ಟಾಗ್ರಾಮ್ ಐಡಿನ ಹಾಕಿರ್ತೀನಿ ಅವ್ರದ್ದು, ಡೈರೆಕ್ಟಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರನೂ ಬೈ ಮಾಡ್ಬೋದು. ಇಲ್ಲಿರೋದೆಲ್ಲ ಪೆನ್ಸಿಲ್ ಡ್ರಾಯಿಂಗು, ಇದೆಲ್ಲ ಪೆನ್ಸಿಲ್ ಮತ್ತು ಚಾರ್ಕೋಲಲ್ಲಿ ಮಾಡಿರೋದು ನೋಡಿ. ಪೋರ್ಟ್ರೇಟ್ ಆಗಿರ್ಬೋದು, ಆಮೇಲೆ
ಐಡಿಯಲ್ಸ್ಗಳಾಗಿರ್ಬೋದು ಚೆನ್ನಾಗೇ ಮಾಡಿದ್ದಾರೆ. ಈ ಒಂದು ಚಿತ್ರಸಂತೆಯಲ್ಲಿ ನಮ್ಮ ಜೊತೆಗೆ ಒಬ್ಬ ಬಹಳ ಪ್ರಮುಖವಾದ ವ್ಯಕ್ತಿ ಇದ್ದಾರೆ, ಡಾಕ್ಟರ್ ಅಂಜನಪ್ಪ ಸರ್. ಸರ್, ಈ ಒಂದು ಚಿತ್ರಕಲಾ ಪರಿಷತ್ತಿಗೆ ಬಂದಿದ್ದೀರಿ, ಇದ್ರ ಬಗ್ಗೆ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಬಹಳ ಖುಷಿ ಅನಿಸ್ತಾ ಇದೆ. ಫಸ್ಟ್ ಟೈಮ್ ಲೈಫ್ ನಲ್ಲಿ ಬರ್ತಾ ಇದೀನಿ. ನಾವೆಲ್ಲ ಹಳ್ಳಿ ಹುಡುಗರು, ನಾನಾಗಿ ಸಂತೆಗೆ ಹೋಗಿವ್ ನಾವು. ಬಟ್ ಚಿತ್ರಕಲಾ ಸಂತೆ ಅಂತ ಒಂದಿದೆ ಅನ್ನೋದು ನಮ್ ರಾಮಕೃಷ್ಣಪ್ಪನವರಿಂದ ಗೊತ್ತಾಯ್ತು. ಇಲ್ಲಿನ ಕಲಾವಿದರು ಅವರು ಈಸ್ ಅನ್ ಆಫೀಸರ್ ಇಯರ್ ಕರೆದ್ರು ನನಗೆ. ಜೀವನದಲ್ಲಿ ನಿಜವಾಗ್ಲು ಫಸ್ಟ್ ಟೈಮ್ ನಾನು ಈ ತರ ಚಿತ್ರಸಂತೆ ನೋಡ್ತಿರೋದು. ಜನರ ಖುಷಿ ನೋಡಬೇಕು. ರಿಯಲಿ ಆನೆಸ್ಟ್ಲಿ ಹೇಳ್ತಲ್ಲಿ ಒಬ್ಬ ಡಾಕ್ಟರ್ ಆಗಿ ಇಂಥ ಕಾರ್ಯಕ್ರಮಗಳಲ್ಲಿ ಜನ ಭಾಗಿಯಾಗಬೇಕು, ಒಂದು ಖುಷಿ ಆಗುತ್ತೆ. ತಮ್ಮ ರೆಗ್ಯುಲರ್ ಜೀವನ ಶೈಲಿಯಿಂದ ಹೊರಗೆ ಬರ್ತಾರೆ, ರಿಯಲಿ ಫ್ರೆಂಡ್ಸ್ ಸಿಗ್ತಾರೆ. ನೋಡಿ, ನೀನು ಸಿಗ್ದಂಗೆ ನನಗೆ ದಿನ ಬೆಳಿಗ್ಗೆ ಆದರೆ ನೀವು ಪೇಷಂಟ್ಸ್ಗಳನ್ನ, ಹೌದು, ಆಪರೇಷನ್ಗಳನ್ನ ನೋಡ್ತಾ ಇರ್ತೀರಾ. ಇವತ್ತು ಎಲ್ಲ ಕಡೆ ಕಲರ್ ಫುಲ್ಲು ಪೇಂಟಿಂಗ್ಸ್ಗಳನ್ನ ನೋಡಿರ್ತೀರಾ, ನಿಮ್ಗೆ ಅದು ಹೆಂಗೆ ಅನಿಸ್ತಾ ಉಂಟು? ದಟ್ಸ್ ಮೈ ಪ್ರೊಫೆಷನ್. ಪಾಪ ಕೆಮ್ತಾನೆ ಏನೋ ಇರ್ತಾನೆ, ಪರ್ಫೆಕ್ಟ್ ಎಕ್ಸಾಮ್ ಮಾಡ್ತೀನಿ. ಬಟ್ ಇಲ್ಲಿ ಕಲರ್ಫುಲ್ ಪೀಪಲ್, ವೆರೈಟೀಸ್ ಆಫ್ ಪೀಪಲ್, ಅವರ ಸಂತೋಷ ಖುಷಿ ಇನ್ನೂ ಒಳಗಡೆ ಹೋಗಿಲ್ಲ. ಕರ್ಕೊಂಡು ಹೋಗ್ತಾರೆ ರಾಮಕೃಷ್ಣಪ್ಪನವ್ರ ವೇದಿಕೆ ಇದೆ. ಬಟ್ ರಿಯಲಿ ವಂಡರ್ಫುಲ್. ಈ ತರ ನಾವು ಕಡಲೆಕಾಯಿ ಸಂತೆ ನೋಡಿದೀವಿ, ಪರ್ಚೆ ಅಂತಾರೆ ಅದನ್ನ. ನಾನು ಹಳ್ಳಿ ರೈತನ ಮಗ, ಈ ಪದಗಳಿದಾವಲ್ಲ ತುಂಬಾ ಚೆನ್ನಾಗಿರುತ್ತೆ, ಪರ್ಚೆ ಸಂತೆ. ಬಟ್ ಚಿತ್ರಕಲಾ ಸಂತೆ ಅಂತ ಫಸ್ಟ್ ಟೈಮ್ ಜೀವನದಲ್ಲಿ ನೋಡ್ತಿರೋದು. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಪ್ರೌಡ್. ಇದೋದ್ಮೇಲೆ ಇನ್ನೂ ಖುಷಿಯಿಂದ ನನ್ನ ಪೇಷಂಟ್ಗಳಿಗೆ ಇನ್ನೂ ಚೆನ್ನಾಗಿ ನೋಡ್ತೀನಿ. ಓಕೆ ಸರ್. ಆರ್ಕೆ ಡೇಸ್ ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ಇವರ ಚಾನಲ್ ಮುಖಾಂತರ ಅನೇಕ ವೈದ್ಯಕೀಯ ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸರ್. ನಮ್ಮ ಜೊತೆಗೆ ಇವತ್ತು ಇಂಟರ್ನ್ಯಾಷನಲ್ ಬೀಟ್ ಬಾಕ್ಸರ್ ಆಗಿರುವಂತಹ ಸರ್ ಮೆಸ್ರು ಸರ್ ಮೆಸ್ರು ಸರ್ ಮೆಸ್ರು ನಿಮ್ಮ ಹೆಸರು? ನಮ್ಮ ಹೆಸರು ಬಂದ್ಬಿಟ್ಟು ಅಭಿಷೇಕ್ ಕಚ್ಚನ್. ಅಭಿಷೇಕ್ ಕಚ್ಚನ್ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀವಿ ಅಂತ ಇದ್ದಾರೆ. ಸೊ ಒನ್ ಆಫ್ ದ ಫೇಮಸ್ ಬೀಟ್ ಬಾಕ್ಸರ್ ಅಂತಾನೆ ಹೇಳ್ಬೋದು. ಸರ್, ಚಿತ್ರಸಂತೆಗೆ ಬಂದು ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಫಸ್ಟ್ ಟೈಮ್ ಬಂದಿರೋದು ಲೈಫ್ ಅಲ್ಲಿ, 23 ವರ್ಷ ಆದ್ಮೇಲೆ ಬರ್ತಾ ಇದೀರಿ. ನನ್ ಮೇಲೆ ಆಣೆ ಇಟ್ಟು, ನನ್ ಮನೆ ಆಣೆ ಇಟ್ಟು. ತುಂಬಾ ಚೆನ್ನಾಗಿದೆ. ಬಿಸಿಲಲ್ಲಿ ನಡೆಯಕ್ ಆಗ್ತಾ ಇಲ್ಲ, ಬಟ್ ಆದ್ರೂ ಹುಷಾರಿಲ್ಲ, ಕೋವಿಡ್ ಬೇರೆ ಇದೆ. ನಡೀತಾ ಕೂತಿದೀನಿ ಡೋರ್ ಬಾಸ್ಕೊಂಡು ನೋಡೋದ. ವಾಟಾಳ್ ನಾಗರಾಜ್ ವಾಟಾಳ್ ನಾಗರಾಜ್ ಅನ್ಕೊಂಡು ಓಡಾಡ್ತಾ ಇದಾರೆ. ಎಲ್ಲ ಕಡೆ ಹಿಂಗೆ ಬಾರ್ಸ್ಕೊಂಡು ಹೋಗ್ತಿದ್ದೀರಾ? ಎಲ್ಲ ಚಿತ್ರಸಂತೆಯಲ್ಲಿ ಎಲ್ಲ ಪೇಂಟಿಂಗ್ ತಗೊಂಡ್ರೆ ನೀವೇನು ಡೋಲ್ ತಗೊಂಡ್ಬಿಟ್ಟಿದ್ದೀರಾ? ಏನ್ ಮಾಡೋದು, ಡೋಲ್ ಕುಣಿತ, ಡೋಲ್ ಅಂದ್ರೆ ಇಷ್ಟ, ತಗೊಂಡಿದ್ದೇನೆ, ಕುಡ್ಕೊಂಡು ಹೋಗ್ತಾ ಇರೋದೇನೋ. ಬೀಟ್ ಬಾಕ್ಸ್ ಆಗಿದ್ರೆ ನಿಮ್ಗೆ ಅದೇ ಮೇಲೆ ಒಂದ್ ಸ್ವಲ್ಪ ಜಾಸ್ತಿ, ಅದಕ್ಕೆ ಬಾರ್ಸ್ಕೊಂಡು ಹೋಗ್ತಿದ್ದೀರಾ? ಓಕೆ, ಬನ್ನಿ ಸರ್, ಹಂಗೆ ಮಾತಾಡ್ಕೊಂಡು. ನಮ್ ಚಾನಲ್ ಬಗ್ಗೆ ನೀವೇನು ಹೇಳ್ತೀರಾ? ಚಾನಲ್ ನಿಮ್ದು ಆಕ್ಚುಲಿ ಇಲ್ಲಿ ತನಕ ಗೊತ್ತಿಲ್ಲ, ಕೇಳಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ತೀನಿ. ಓಕೆ ಓಕೆ. ನಮ್ಮ ವೀಕ್ಷಕರಿಗೆಲ್ಲ ಏನು ಹೇಳ್ತೀರಾ? ದಯವಿಟ್ಟು ಆರ್ಕೆಡಿಯಸ್ ಅನ್ನೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕಮೆಂಟ್ ಗಳು ಇದ್ದಿದ್ದೆ ದಯವಿಟ್ಟು ಮಾಡಿ. ಹೆಂಗೆ ಯೂಟ್ಯೂಬರ್ಸ್ ಗಳಿಗೆಲ್ಲ ನೀವು ಏನು ಕಿವಿ ಮಾತು ಕೊಡ್ತೀರಾ? ಸ್ವಲ್ಪ ಜನ ಶೋಕಿ ಅಂತ ಮಾಡ್ತಾರೆ, ಸ್ವಲ್ಪ ಜನ ಏನೋ ದುಡ್ಡಿಗೋಸ್ಕರ ಮಾಡ್ತಾರೆ, ಇನ್ನೂ ಸ್ವಲ್ಪ ಜನ ಮನ್ಸಿಗೆ ನೆಮ್ಮದಿ ಅಂತ ಮಾಡ್ತಾರೆ, ಏನೋ ಮಾಡ್ತಿರ್ತಾರೆ. ಅವ್ರಿಗೆ ಸಪೋರ್ಟ್ ಅಂತೂ ನಮ್ ಕಡೆಯಿಂದ 100% ಇದ್ದೇ ಇರುತ್ತೆ. ನೀವು ಯಾವ ದೇಶಗಳನ್ನ ಅಲ್ಲ ತಿರುಗಿ? ದೇಶಗಳು ನನ್ನ ಹತ್ರ ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಹತ್ರ ವೀಸಾ ಇಲ್ಲ. ಇದನ್ ಮಾತ್ರ ಯೂಟ್ಯೂಬ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ಬಟ್ ಇದು ವರ್ಷಕ್ಕೆ ಒಂದು ಸತಿ ಬರುವಂತ ಜಾತ್ರೆ, ಇವತ್ತು ಒಂದು ದಿನ ಇರುತ್ತೆ ಇಲ್ಲಿ. ಪ್ರತಿ ವರ್ಷ ನಮ್ಗೆ ಗೊತ್ತಿದ್ದಂಗೆ ಸಾಟರ್ಡೆ ಸಂಡೇ ಇರ್ತಿತ್ತು, ಕೆಲವೊಂದ್ಸತಿ ಮಂಡೇನು ಇರ್ತಿತ್ತು. ಬಟ್ ಇವಾಗ ಬರೀ ಸಂಡೇ ಮಾತ್ರ ಇದ್ದಾರೆ. ನಿಮ್ಗೆ ಮತ್ತೆ ನೋಡೋದಕ್ಕೆ ಇನ್ನು ಒಂದು ವರ್ಷನೇ ಕಾಯ್ಬೇಕಂತ ಹೇಳ್ಬೋದು.
ಸೊ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜನ ಬಂದು ನೋಡ್ಬೋದು, ತುಂಬಾ ಜನ ಸೇರ್ಕೊಂಡಿದ್ದಾರೆ. ಹತ್ತತ್ರ ಒಂದು ಲಕ್ಷಗಟ್ಟಲೆ ಜನನೇ ಇರ್ಬೋದು ಅನ್ಸುತ್ತಲ್ಲ. ಓಕೆ, ಜನ ಸಾಗರ ಕಾಣಿಸ್ತಾ ಇಲ್ಲ. ಇಲ್ಲಿ ಮಾತ್ರ ಅಲ್ಲ, ನೀವು ಮುಂದೆನೂ ನೋಡ್ಬೋದು ನೋಡಿ, ಮುಂದೆನೂ ಜನ, ಈ ಕಡೆನೂ ಜನ. ಸೊ ಇಲ್ಲಿ ಬಂದ್ಬಿಟ್ಟು ಲೆಫ್ಟ್ ಕಾಣಿಸ್ತಿರೋದು ಎಂಟ್ರೆನ್ಸ್. ಬನ್ನಿ, ನನ್ನ ಜೊತೆಗೆ ನಮ್ಮ ಫ್ರೆಂಡ್ ಬೇಲ್ಪುರಿ ಕೂಡ ಇದ್ದಾರೆ. ಬೇಲ್ಪುರಿ ಅವ್ರನ್ನ ಕರ್ಕೊಂಡು ಬಿಪಿ, ಅದೇ ಶಾರ್ಟ್ ಫಾರ್ಮ್ ಆಫ್ ಬೇಲ್ಪುರಿ ಇಸ್ ಅ ಬಿಪಿ. ನಾವು ಇವತ್ತು 21ನೇ ಚಿತ್ರಕಲಾ ಪರಿಷತ್ತಲ್ಲಿ ಇದ್ದೀವಿ. ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು ಯಕ್ಷಗಾನ ಕಲಾವಿದರು ಕೂಡ ಇದ್ದಾರೆ. ಬೆಳಗ್ಗೆಯಿಂದ ಈ ಗೆಟಪ್ ಹಾಕೊಂಡಿದ್ದಾರೆ, ನಿಮ್ಗೆ ಹೆಂಗ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದ್ಯಾ? ಸುಸ್ತಾಗ್ತಿದ್ಯಾ? ಮುಖ ಒಬ್ಬೊಬ್ರು ಮುಖ ನೋಡಿದಾಗ ಎಲ್ಲರೂ ಬಂದು ಫೋಟೋ ತಗೊಂತಿದ್ದಾರೆ. ಅವ್ರಿಗೆ ಯಾರಿಗೂ ಬೇಜಾರು ಮಾಡ್ತಾ ಇಲ್ಲ, ಆದ್ರೂ ಖುಷಿ ಖುಷಿಯಾಗಿ ಫೋಟೋ ತಗೊಳ್ತೀರಿ. ಎಷ್ಟೊತ್ತಿಂದ ಹಾಕೊಂಡಿದ್ದೀರಿ ಈ ವೇಷಗಳನ್ನ? ಮಾರ್ನಿಂಗ್ 9:30 ಇಂದ. ಸೊ ಇದು ಹತ್ತತ್ರ ಬಂದ್ಬಿಟ್ಟು 10-14 kg ಇರುತ್ತೆ ಅಷ್ಟೇ ಇದೆ. ಸೊ ಬೆಳಗ್ಗೆಯಿಂದ ಇದನ್ನ ಹಾಕೊಂಡು ನಿತ್ಕೊಳೋದಕ್ಕೆ ತುಂಬಾ ಅಂದ್ರೆ ತುಂಬಾ ಪೇಷನ್ಸ್ ಬೇಕು. ಇವರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು, ಯಾಕಂದ್ರೆ ಇವರು ಇಷ್ಟೊತ್ತಿಂದ ಇಲ್ಲಿ ನಿಂತಿದ್ದಾರೆ ಅಂದ್ರೆ ನನಗೆ ತುಂಬಾ ಅಟ್ರಾಕ್ಟಿವ್ ಅನ್ಸ್ತು. ಅದಕ್ಕೆ ಒಳ್ಳೇದಾಗ್ಲಿ. ಓಕೆ, ಆಲ್ ದ ಬೆಸ್ಟ್, ನಿಮ್ ಫ್ಯೂಚರ್ ಚೆನ್ನಾಗಿರ್ಲಿ. ಇವಾಗ ಹತ್ತತ್ರ 3 ಗಂಟೆ ಆಗಿದೆ, ಆದ್ರೂ ಜನ ಒಬ್ರ ಮೇಲೆ ಒಬ್ರು, ಒಬ್ರ ಮೇಲೆ ಒಬ್ರು ಬರ್ತಾನೆ. ಅವರು ಜನ ಅಂತೂ ಸಿಕ್ಕಾಪಟ್ಟೆ ಸೇರಿದ್ದಾರೆ. ಇವತ್ತು ಹೇಳಿ ಕೇಳಿ ಸಂಡೆ ಬೇರೆ, ಎಲ್ಲರಿಗೂ ವರ್ಕ್ ಮಾಡಿ ಇಲ್ಲಿ ಬಂದು ಒಂದು ಬಿಡಿಸಿರೋ ಡ್ರಾಯಿಂಗ್ ಎಲ್ಲ ನೋಡದೆ ಜನಗಳಿಗೆ ಒಂಥರ ಖುಷಿ. ಹೇಳಿ ಫುಲ್ಲು ಜನ ಜಾತ್ರೆ. ಈ ಒಂದು ಚಿತ್ರಸಂತೆಯಲ್ಲಿ ನಮ್ಮ ಜೊತೆಗೆ ಒಬ್ರು ಫಾರಿನರ್ ಇದ್ದಾರೆ. ಸೊ ಅವರಿಗೆ ಈ ಒಂದು ಚಿತ್ರಸಂತೆ ಬಗ್ಗೆ ಹೆಂಗೆ ಅನಿಸ್ತಾ ಇದೆ ಅಂತ ಅವ್ರು ಕೇಳೋಣ. ಹಾಯ್ ಸರ್, ಯುವರ್ ನೇಮ್? ಆಂಟೋನಿ. ಆಂಟೋನಿ, ಯು ಆರ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್. ಸೋ ಲೈಕ್ ಸರ್, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಓಕೆ ಓಕೆ, ವೆನ್ ಯು ಕೇಮ್ ಹಿಯರ್? ಐ ಗಾಟ್ ಹಿಯರ್ ಅಬೌಟ್ 4 ಡೇಸ್ ಅಗೋ. ಓಕೆ ಓಕೆ, ಯು ಆರ್ ವರ್ಕಿಂಗ್ ಹಿಯರ್? ಐ ಆಮ್ ಸ್ಟಡಿಂಗ್ ಅಬ್ರಾಡ್, ಐ ಆಮ್ ಎ ಸ್ಟೂಡೆಂಟ್. ಓಕೆ ಓಕೆ, ವಾಟ್ ಯು ಆರ್ ಸ್ಟಡಿಂಗ್ ನೌ? I'm an engineering student. Okay, okay. How are you feeling about India? It's fantastic. It's beautiful to be here. I love the okay. people. Okay, today we have a 21st Chitrakala Parishad. Fantastic. I've never seen so much art in my life or so many people in one place. It's truly special. Impressive. I didn't realize, you know, how many fantastic artists there are in India, and it's a real pleasure to be around it. We've bought some art today, and we're very happy with what we have. Yeah, in your country and in our country, the culture is and the painting, art is a different in India. There is a different type of culture. Based on the culture, they are drawing the pictures. I think they're fantastic. I mean, there's a great mix of, you know, traditional artwork with a very Indian style that I've never seen before. Okay. And I think the way they depict figures and you know, valleys is very impressive. Okay, finally you're enjoying the art, right? Yes. Okay. Thank you so much. And have a good future in India. Thank you, I appreciate it. Thank you for welcoming me. Thank you. Thank you. You know, one Kalana song. Okay. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಕನ್ನಡ ನಾಡಬೇಕು. ಇದು ಜಟಕ ಬಂಡಿ, ಇದು ಇದು ಆಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ಆಡಿಸುವ ಬಂಡಿ. ಆಲ್ ದ ಬೆಸ್ಟ್, ಎಂಜಾಯ್ ದ ಚಿತ್ರಸಂತೆ. ನೋಡೋದ್ರಲ್ಲ ಫ್ರೆಂಡ್ಸ್, ಸೊ ಇವಾಗ ನಾವು ಈ ಒಂದು ಚಿತ್ರಸಂತೆಗೆ, ಹಾಗೆ ಇಲ್ಲಿರುವಂತಹ 1500 ಕಲಾವಿದರಿಗೆ, ಹಾಗೆ ಇಲ್ಲಿರುವಂಥ 1700 ಸ್ಟಾಲ್ಗಳಿಗೆ ಟಾಟಾ ಬಾಯ್ ಬಾಯ್ ಹೇಳುವಂಥ ಸಮಯ ಬಂದಾಯಿತು. ಸೊ ಈ ಒಂದು ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಒಂದು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ
ಮತ್ತೆ ಬರ್ತೀವಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೇ ಯು.